ಹೈ, ನನ್ನ ಸುದ್ದಿ ಫಿಲಮ್ ಟೆಕೆಂಡ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋ ಸಿನಿಮಾದವರು ಈ ಕಳೆದ IPL ಏನಾಯಿತು 2023 ಮೊನ್ನೆ ಮುಗೀತಲ್ವಾ, ಅದರಲ್ಲಿ ಸುಮಾರು 2,300 to 2,500 crore ಅಡ್ವರ್ಟೈಸ್ಮೆಂಟ್ ರೆವಿನ್ಯೂನ ಮಾಡಿರುವಂಥದ್ದು. ಲಿಟ್ರಲಿ 2,500 crore. ಈ ಒಂದು ವ್ಯಾಲ್ಯೂ ಏನಿದೆ ಅದು ಈ IPL TV ರೈಟ್ಸ್ಗಿಂತ ಜಾಸ್ತಿ ದುಡ್ಡನ್ನು ಈ ಡಿಜಿಟಲ್ ರೈಟ್ಸ್ ಮಾಡಿರುವಂಥದ್ದು. ಇದೇ ಮೊದಲ ಬಾರಿಗೆ, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಏನು ಸ್ಟಾರಲ್ಲಿ ಬರ್ತಾ ಇತ್ತು ಸ್ಟಾರ್ ಸ್ಪೋರ್ಟ್ಸಲ್ಲಿ, ಅವರು ಸುಮಾರು 1,800 to 2,000 crore ದುಡ್ಡನ್ನು ಮಾಡಿದ್ರೆ ಡಿಜಿಟಲ್ನಲ್ಲೇ ಜಾಸ್ತಿ ದುಡ್ಡು. ಸೊ ಈಗ ನೋಡೋದಕ್ಕೋದ್ರೆ TVಗಿಂತ ಈ OTT ಮತ್ತು ಇಂಟರ್ನೆಟ್ನಲ್ಲಿ ಏನು ವಿಡಿಯೋ ಶೇರ್ ಮಾಡ್ತಾರೆ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ. ಅಂದರೆ TVಗಿಂತ ರೀಚ್ ಈಗ ಇಂಟರ್ನೆಟ್ನಲ್ಲಿ ಜಾಸ್ತಿ ಆಗಿದೆ ಅಂತ ಆಯಿತು. ಫ್ಯೂಚರ್ನಲ್ಲಿ ನಾವೆಲ್ಲರೂ ಕೂಡ ಡಿಶ್ ಹಾಕ್ಸೋ ಅವಶ್ಯಕತೆ ಇರೋದೆಲ್ಲ ಇಂಟರ್ನೆಟ್ ಈಗಲೇ ಆಲ್ರೆಡಿ ಆಗ್ತಾ ಇದೆ. ಜಿಯೋ ಫೈಬರ್ ಇದ್ರೆ ನೀವು ನಿಮಗೆ ಡಿಶ್ ಅವಶ್ಯಕತೆನಿಲ್ಲ, ಎಲ್ಲ ಲೈವ್ TV ಅದರಲ್ಲೇ ಬಂದ್ಬಿಡುತ್ತೆ. ಫ್ಯೂಚರ್ನಲ್ಲಿ ಎಲ್ಲರೂ ಕೂಡ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯೂಟ್ಯೂಬರ್ಗಳಿಗೂ ಕೂಡ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಯಿತಾ. ಈ TVಗಿಂತ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನಮಗೆಲ್ಲರಿಗೂ, ಖುಷಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಪಾನಿನ ಸೈಂಟಿಸ್ಟ್ಗಳು 2028 ಲ್ಯಾಬ್ರೋಟರಿಯಲ್ಲೇ ಒಂದು ಮಗು ಮಾಡಿಬಿಡ್ತಾರಂತೆ. ಲ್ಯಾಬ್ರೋಟರಿಯಲ್ಲೇ ಮಗುವನ್ನು ಡೆವಲಪ್ ಮಾಡುವಷ್ಟು ಮುಂದುವರೆದಿದೆಯಂತೆ. ಸೊ ಸಕ್ಸಸ್ ಆಗೈತಂತೆ 2028 ಅಂದರೆ ಒಂದು ಮುಂದಿನ ಒಂದು 5 ವರ್ಷ ಅಂತ ಅಂದ್ಕೊಳ್ಳಿ. ಸೊ ಅಲ್ಲೇ ಎಗ್ಗು ಸ್ಪರ್ಮು ಸೆಲ್ಸಿಂದ ಅವರೇ ಮಾಡಿಬಿಡು, ಅವರೇ ಪ್ರೊಡ್ಯೂಸ್ ಮಾಡ್ಕೊಂಡು ಎಲ್ಲ ಅಲ್ಲೇ ಆಗೋಗ್ಬಿಡುತ್ತಂತೆ. ಏನಪ್ಪ ಕ್ರೇಜಿ ಗುರು, ಟೆಕ್ನಾಲಜಿ ಏನೇನೋ ಆಗ್ತಾ ಇದೆ. ನೋಡೋಣ ಮುಂದಕ್ಕೆ ಇನ್ನೂ ಏನಾಗುತ್ತೆ ಅಂತ. ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು RARBG. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ವೆಬ್ಸೈಟ್ ಬಗ್ಗೆ ಕೇಳಿದಿರಿ ಅಂತ. ಇದು ಪೈರೇಟೆಡ್ ವೆಬ್ಸೈಟ್. ಹಂಗಂತ ಬರೀ ಪೈರೇಟ್ ಅಷ್ಟೇ ಅಲ್ಲ, ಕೆಲವೊಂದು ಯೂಸ್ಫುಲ್ ಆಗಿರುವಂಥ ಸಾಫ್ಟ್ವೇರ್ಗಳು ನಮಗದ್ರಲ್ಲಿ ಫ್ರೀಯಾಗಿ ಸಿಗ್ತಾ ಇತ್ತು. ಒಂದೊಳ್ಳೆ ವೆಬ್ಸೈಟ್ ಆಗಿತ್ತು, ನಾನು ಕೂಡ ತುಂಬ ಯೂಸ್ ಮಾಡಿದ್ದೀನಿ. ಇದೀಗ ಅಫಿಷಿಯಲ್ ಆಗಿ ಈ RARBG ಈ ಓನರ್ಗಳು, ಓನರ್ ಅಂದರೆ ಅವ್ರಿಗೇನು ಶುರು ಮಾಡಿದರು ಅವರು ಸ್ಟಾಪ್ ಮಾಡ್ತಾ ಇದ್ದಾರೆ, ಕೆಲವೊಂದು ರೀಸನ್ಸನ್ನು ಕೊಟ್ಟಿದ್ದಾರೆ. ಸೊ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ಯಾರೋ ಥರ್ಡ್ ಪಾರ್ಟಿ ಅವರು ಆ ಒಂದು ಸೋರ್ಸ್ನೆಲ್ಲ ತೊಗೊಂಡ್ಬಿಟ್ಟು ಅವ್ರ ಸರ್ವರಿಗೆ ಹಾಕೋತಾರೆ, ಡ್ಯೂಪ್ಲಿಕೇಟ್ಗಳು ಬರೋಕ್ಕೆ ಶುರುವಾಗ್ತವೆ. ಸೊ ತುಂಬ ಒಳ್ಳೆ ವೆಬ್ಸೈಟ್ ಆಗಿತ್ತು. ಎಷ್ಟು ಮೂವಿಗಳೆಲ್ಲ 25-30 GB ಲೆವೆಲ್ ಕ್ವಾಲಿಟಿಯ ಇದೆಲ್ಲ ಸಿಗ್ತಾ ಇತ್ತು ಅದರಲ್ಲಿ. ಅದಕ್ಕೆ ತುಂಬ ಜನ ಅದನ್ನು ಇಷ್ಟಪಡ್ತಾ ಇದ್ರು. ಸೊ ಬಟ್ ಈಗ ಅದಿಲ್ಲ ಇನ್ಮೇಲೆ. ಸೊ ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ನ್ಯೂಸ್ ಬಂದ್ಬಿಟ್ಟು, ಇದು ಟೆಕ್ ನ್ಯೂಸ್ ಅಲ್ಲ ಬಟ್ ವಿಚಿತ್ರವಾಗಿದೆ, ಇಂಥವರು ಜನ ಇರ್ತಾರ ಅನ್ನೋ ರೀತಿ ನ್ಯೂಸ್. ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಕಸ ಎತ್ಕೊಳಕ್ಕೆ ಬರ್ತಾರಲ್ವಾ, ಸೊ ಅವ್ರೇನು ಮಾಡಿದರೆ ಬೆಳಗ್ಗೆ ಸಾಂಗ್ ಹಾಕೊಂಡು ಬರ್ತಾರೆ. ಇಲ್ಲೂ ಕೂಡ ಪ್ರತಿದಿನ ನಮ್ಮನೆ ಹತ್ರನೂ ನಿಮ್ಮನೆ ಹತ್ರನೂ ಎಲ್ಲ ಕಡೆನೂ ಸಾಂಗನ್ನು ಹಾಕ್ಕೊಂಬಿಟ್ಟು ಒಂದು ಹಾಡನ್ನು ಹಾಕ್ಕೊಂಡು ಜೋರಾಗಿ ಬರ್ತಾರೆ. ಇಲ್ಲಿ ಯಾರೋ ಒಬ್ಬಂಗೆ ತಲೆ ಕೆಟ್ಬಿಟ್ಟೈತೆ, ಯಾರೋ ನಿದ್ದೆ ಗೆಡಿಸ್ತಾವನಲ್ಲ ಇದು ಸಾಂಗ್ ಹಾಕೊಂಬಂದು ಅಂದ್ಬಿಟ್ಟು ಶೂಟ್ ಮಾಡಾಕ್ಬಿಟ್ಟವನೆ. ಹುಷಾರಾಗಿರಿ, ಇಂಥ ಜನ ಎಲ್ಲ ಕಡೆನೂ ಇರ್ತಾರೆ. ಈ ಕಸವನ್ನು ಕಲೆಕ್ಟ್ ಮಾಡುವಂಥ ಗಾಡಿಗಳವರು ಸ್ವಲ್ಪ ಹುಷಾರಾಗಿರಿ. ಅಪ್ಪ ಎಂತೆಂಥ ಜನ ಇರ್ತಾರೆ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಾಟಾ ಗ್ರೂಪ್ ಅವರು ಒಂದು ಫ್ಯಾಕ್ಟ್ರಿಯನ್ನು ಬಿಲ್ಡ್ ಮಾಡ್ತಾರಂತೆ, ಬ್ಯಾಟ್ರಿ ಸೆಲ್ಸನ್ನು, ಲಿಥಿಯಂ ಅಯಾನ್ ಬ್ಯಾಟ್ರಿ ಸೆಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಪ್ಲ್ಯಾಂಟನ್ನು ಗುಜರಾತ್ನಲ್ಲಿ ಓಪನ್ ಮಾಡ್ತಾರಂತೆ. ಸುಮಾರು 13,000 crore ಅಷ್ಟು ಇನ್ವೆಸ್ಟ್ ಮಾಡಿ ಈ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾರಂತೆ. ನೆಕ್ಸ್ಟು ಎಲೆಕ್ಟ್ರಿಕ್ಗೆಲ್ಲ ಸ್ವಿಚ್ ಆದರು ಅಂದರೆ ಆಬ್ವಿಯಸ್ಲಿ ಈ ಸೆಲ್ಸ್ಗಳ ಅವಶ್ಯಕತೆ ಇರುತ್ತೆ. ಸೊ ಒಂದು ಒಳ್ಳೆ ವಿಷಯ, ಈಗಲಿಂದಲೇ ಶುರು ಮಾಡಿದ್ರೆ ಫ್ಯೂಚರ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಭಾರತದ ಎಕಾನಮಿಗೂ ಮತ್ತು ಟಾಟಾ ಗ್ರೂಪ್ಸ್ಗೂ ಸಹ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ಮೇಲೆ TVಯ ಬೆಲೆ ಅಪ್ರಾಕ್ಸಿಮೇಟ್ಲಿ ಒಂದು 10% ಬೆಲೆ ಜಾಸ್ತಿ ಆಗ್ಬೋದು. ಏನಕ್ಕೆ ಅಂತ ಅಂದರೆ ಡಿಸ್ಪ್ಲೇ ಸೆಲ್ಸ್ನ ಕಾಸ್ಟ್ ಜಾಸ್ತಿ ಆಗ್ತಾ ಇದೆಯಂತೆ. TV ಜೊತೆಗೆ ಲ್ಯಾಪ್ಟಾಪು, ಫೋನು ಇವುಗಳ ಬೆಲೆ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಜಾಸ್ತಿ ಆಗ್ಬೋದು, ಮೋಸ್ಟ್ಲಿ 200-500. ಸೊ ಹೇಳೋದಕ್ಕಾಗಲ್ಲ ವ್ಯಾಲ್ಯೂ, ಆ ಫೋನ್ ಅಥವಾ ಆ TV ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೋಸ್ಟ್ಲಿ ಇಂಪೋರ್ಟ್ ಕಾಸ್ಟ್, ಆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನೋ ಜಾಸ್ತಿ ಆಗ್ತದೆ. ಬಟ್ ಗೌರ್ಮೆಂಟ್ನವ್ರು ಟ್ಯಾಕ್ಸನ್ನು ಆ್ಯಡ್ ಮಾಡಿರ್ಬೇಕು, ಈ ಕಾರಣಕ್ಕೆ
ಈ ಎಲ್ಲ ವಸ್ತುಗಳ ಮೇಲೆ ಸ್ವಲ್ಪ ಜಾಸ್ತಿ ಆಗುತ್ತಂತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ ಅವರು ಅವರ ಅಫಿಷಿಯಲ್ ಸ್ಟೋರನ್ನು ಮುಂಬೈ ಮತ್ತು ಡೆಲ್ಲಿಯಲ್ಲಿ ಲಾಂಚ್ ಮಾಡಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸೊ ಅವ್ರದ್ದು ಒಂದು ತಿಂಗಳು ರೆವೆನ್ಯೂ 2-50 crore, ಅಪ್ರಾಕ್ಸಿಮೇಟ್ಲಿ 50 crore ರೆವೆನ್ಯೂ ಮಾಡಿದವಂತೆ ಬರೀ ಒಂದೇ ಒಂದು ತಿಂಗಳಲ್ಲಿ. ಕ್ರೇಜಿ, ಇವರು ಎಷ್ಟು ಜನ ಐಫೋನ್ ತೊಗೋತೀರ ಅಂತ ಎಲ್ಲ ಗೊತ್ತಾಗ. ನೀವೇ ಲೆಕ್ಕ ಹಾಕೊಂಬಿಡಿ ಎಷ್ಟು ಸೇಲ್ಸ್ ಆಗಿರ್ಬೋದು ಅಂತ. 1,00,000 ಅಂತ ಲೆಕ್ಕ ಹಾಕೊಂಡ್ರೆ ಎಷ್ಟಾಗಿರ್ಬೋದು ಯೋಚನೆ ಮಾಡ್ಕೊಳ್ಳಿ. ಒಂದು ಸ್ಟೋರ್ನಲ್ಲಿ 22 crore, 22-25 crore, 25 crore ಅಂತ ಅಂದ್ಕೊಳ್ಳಿ, 2 ಒಂದರಲ್ಲಿ 25 crore, ಇನ್ನೊಂದ್ರಲ್ಲಿ 25 crore. 25 crore ಡಿವೈಡೆಡ್ ಬೈ 100,00,000 ಅಂತ ಮಾಡಿದ್ರೆ ಸುಮಾರು ಒಂದು ಸ್ಟೋರ್ನಲ್ಲಿ 2,500 ಫೋನ್ಸ್ಗಳು, 100,00,000 ರೂಪಾಯಿಂದ 2,500 ಫೋನ್ ಸೇಲ್ ಮಾಡ್ದಂಗೆ ಆಯಿತು. ಕ್ರೇಜಿ ಗುರು, ಯಪ್ಪ, ಒಂದೇ ತಿಂಗಳಲ್ಲಿ 2,500 ಫೋನ್ ಸೇಲು. ಸೊ ಅದರಿಂದ ನೀವು 100,00,000 ಅಂತ ಅಂದ್ಕೊಂಡ್ರೂ ಲಿಟ್ರಲಿ 22-25 crore ಸೇಲ್ಸನ್ನು ಮಾಡಿದ್ದಾವೆ ಒಂದೊಂದು ಸ್ಟೋರ್ಗಳು, ಟೋಟಲ್ 50 crore. ಕ್ರೇಜಿ ಗುರು, ಯಪ್ಪ, ಎಷ್ಟು ಆಪಲ್ ಫೋನ್ ತೊಗೊಳಕ್ಕೆ ಶುರು ಮಾಡಿದರೆ ನಮ್ಮ ಜನ ಅಂತ ಎಲ್ಲ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇದರ ಬೆನ್ನಲ್ಲೇ ಆಪಲ್ನವರು ನಮ್ಮ ಭಾರತದಲ್ಲಿ ಇನ್ನೂ 3 ಅಫಿಷಿಯಲ್ ಸ್ಟೋರ್ಸನ್ನು ಓಪನ್ ಮಾಡ್ತಾರೆ ಅಂತ. ಬೆಂಗಳೂರಿನಲ್ಲಿ ಒಂದು ಆಗದೊಂದು ಗ್ಯಾರಂಟಿ, ಆಲ್ರೆಡಿ ಜಾಗ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಬೇರೆ ಬೇರೆ ಅದನ್ನು ಬಿಟ್ಟು ಮೋಸ್ಟ್ಲಿ ಚೆನ್ನೈ, ಹೈದರಾಬಾದಲ್ಲಾದರೂ ಆಗ್ಬೋದು ಅಥವಾ ಕಲ್ಕತ್ತಾ, ಅಲ್ಲಿ ಗೊತ್ತಿಲ್ಲ ಒಟ್ಟಿಗೆ ಎಲ್ಲೆಲ್ಲಿ ಮಾಡ್ತಾರೆ ಅಂತ. ಇನ್ನೂ 3 ಒಟ್ಟಿಗೆ ಭಾರತದಾದ್ಯಂತ ಇನ್ನು ಬರ್ತಾ ಹೋಗುತ್ತೆ. ಏನಕ್ಕೆ ಅದ್ರ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅವರಿಗೆ ಅದರಿಂದ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಂಡ್ರಾಯ್ಡ್ 14 ಏನು ಬರುತ್ತೆ ನೆಕ್ಸ್ಟ್, ಆ ಫೋನ್ಗಳಲ್ಲಿ ಬ್ಯಾಟ್ರಿ ಹೆಲ್ತ್, ಈ ಐಫೋನಲ್ಲಿ ಏನು ಬ್ಯಾಟ್ರಿ ಹೆಲ್ತ್ ಆಪ್ಷನ್ ಇದೆ, ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಹೆಲ್ತ್ ಹೆಂಗಿದೆ ಅಂತ ನೋಡ್ಕೊಬೋದಲ್ವಾ, ಅದೇ ರೀತಿ ಆಂಡ್ರಾಯ್ಡ್ನಲ್ಲೂ ಕೂಡ ಬ್ಯಾಟ್ರಿ ಹೆಲ್ತ್ ಫೀಚರ್ ಬರ್ತಾ ಇದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಐಕೂ ನಿಯೋ 7 Pro ಏನು ಲಾಂಚ್ ಆಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ. ಇದರ ಕೆಲವೊಂದು ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ, ಬೆಂಕಿ ಸ್ಪೆಸಿಫಿಕೇಶನ್, DDR5 ರ್ಯಾಮು, UFS 3.1, 8+ Gen 1, 144Hz ರಿಫ್ರೆಶ್ ರೇಟು. ಕಳೆದ ಒಂದು ವೀಡಿಯೋದಲ್ಲೂ ಹೇಳ್ತಾ ಇದ್ದೆ, ಇದನ್ನು ನಾನು ಡೈರೆಕ್ಟಾಗಿ ಒಂದು ರೀತಿ ನಥಿಂಗ್ ಫೋನ್ ಟು ಕಾಂಪಿಟೇಷನ್ ಕೊಡೋ ರೀತಿ ಬಿಲ್ಡ್ ಮಾಡಿರೋ ಥರ ಇದೆ ಅಂತ. ಸೊ ಸ್ಪೆಸಿಫಿಕೇಷನ್ ಮಾತ್ರ ಬೆಂಕಿ ಇದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗುತ್ತೆ. ನಂಗೆ ಗೊತ್ತಿಲ್ಲ ಎಷ್ಟು ಲಾಂಚ್ ಆಗುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಒಂದು 35-40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. 35 ಲಾಂಚ್ ಆದರಂತೂ ಬೆಂಕಿ ಇರುತ್ತೆ ಗುರು, ಬೆಂಕಿ ಅಂದರೆ ಬೆಂಕಿ ಫೋನು ಒಟ್ಟಿ ಕಾಲು ನೋಡೋಣ. ಯಾಕೆಂದರೆ ಐಕೂ ನ್ಯೂ ಸೀರೀಸ್ ಎಲ್ಲ ರೀಸನಬಲ್ ಪ್ರೈಸ್ಗೆ ಲಾಂಚ್ ಮಾಡಿದ್ರು ಇಲ್ಲಿವರೆಗೂ ಕೂಡ. ಇದೆಂಗೆ ಮಾಡ್ತಾರೋ ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ನೋಟ್ 30 5G ಲಾಂಚ್ ಆಗ್ತದೆ ನಮ್ಮ ಭಾರತದಲ್ಲಿ, ಈ ತಿಂಗಳ ಲಾಂಚ್ ಆಗುತ್ತೆ. ಸೊ ಇದರಲ್ಲಿ JBL ಸ್ಪೀಕರ್ ಇರುತ್ತಂತೆ, ಅದು ಕೂಡ ಸ್ಟೀರಿಯೋ, ಜೊತೆಗೆ 108MP ಕ್ಯಾಮ್ರಾ, ಎಲ್ಲ ಸಕ್ಕತ್ತಾಗಿದೆ. ಪ್ರೊಸೆಸರ್ ಕೂಡ ಅಷ್ಟೇ, ಡೈಮಂಡ್ ಸಿಟಿ 6080 ಪ್ರೊಸೆಸರು, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಸ್ಪೆಸಿಫಿಕೇಷನ್ ಎಲ್ಲ ಸಕ್ಕತ್ತಾಗಿದೆ. ಬಟ್ ಎಷ್ಟಿಗೆ ಲಾಂಚ್ ಮಾಡ್ತಾರೆ ಅಂತ ನನಗೊಂದು ತಲೆಗೆಟ್ಟು ಹೋಗ್ತಾ ಇದೆ. 20,000 ಒಳಗೆ ಲಾಂಚ್ ಮಾಡ್ಬೋದು ಅಂತ ಅನ್ಕೋತಿದ್ದೀನಿ, ಒಳಗೆ ಲಾಂಚ್ ಆಗ್ಬಿಟ್ರೆ ಮಾತ್ರ ಒಳ್ಳೆ ಫೋನ್ ಆಗುತ್ತೆ. ಇನ್ಫಿನಿಕ್ಸ್ ಅವ್ರು ಹೆಂಗೂ ಅಪ್ಪ ಒಳ್ಳೊಳ್ಳೆ ಫೋನ್ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.